श्री राम समर्थ अगस्ट 1 आनंदवु हेगे प्राप्तवागुत्तदे सृष्टियु शून्यदिंद निर्माणवागिरुत्तदे नम्म मूल अवस्थेयु अदे आगिरुवदरिंद नावु शून्यद कडेगे होगुव प्रयत्न माडबेकु अंदरे स्वानंददल्लि शांतवागिरबेकु आदरे अदु नम्मिंद साध्यवागुवुदिल्ल कर्म माडुत्तले इरबेकेंदु अनिसुत्तदे ಪ್ರಪಂಚದ ಕಷ್ಟಗಳು ಬಹಳವಾದವೆಂದರೆ ನಾವು ದೂರ ಹೋಗಿ ಕೂಡುತ್ತೇವೆ ಆದರೆ ಮನಸ್ಸಿನ ತಳಮಳು ಅದರಿಂದ ಶಾಂತವಾಗದಿದ್ದರೆ ಪ್ರಯೋಜನವೇನು ಇದಕ್ಕಾಗಿ ಮನಸ್ಸಿನ ಶಾಂತತೆಯು ಹೇಗೆ ಪ್ರಾಪ್ತವಾದೀತೆಂದು ನೋಡಬೇಕು ಆನಂದವು ಯಾರಿಗೆ ಬೇಡವೆನಿಸುತ್ತದೆ ನಮಗೆ ಆನಂದ ಬೇಕಾಗಿರುತ್ತದೇನೋ ನಿಜ ಆದರೆ ಅದನ್ನು ಸಂಪಾದಿಸುವುದಕ್ಕಾಗಿ ಏನು ಮಾಡಬೇಕು ನಾವು ಅದನ್ನು ಮಾಡುತ್ತಿರುವುದಿಲ್ಲ ನೌಕರಿ ಮಾಡುವುದು ಬೇಡ ಆದರೆ ತಿನ್ನಲು ಬೇಕೆಂದರೆ ಇದು ಹೇಗೆ ಶಕ್ಯವಿದೆ ನಿಜವಾಗಿಯೂ ಪ್ರಪಂಚದ ಈ ಅಗಣಿತ ಉಪಾಧಿಗಳಿಂದ ಮುಕ್ತರಾಗಿ ಯಾರು ಸ್ವಾನಂದದ ಕಡೆಗೆ ಹೋಗುತ್ತಾರೋ ಅವರು ಧನ್ಯರೇ ಮನಸ್ಸಿನ ವಿರುದ್ಧ ಘಟನೆಗಳು ನಡೆದರೆ ಕೂಡಲೇ ನಮ್ಮ ಆನಂದದಲ್ಲಿ ಬಾಧೆ ಉಂಟಾಗುತ್ತದೆ ಅದಕ್ಕಾಗಿ ನಮ್ಮ ಇಚ್ಛೆಯ ವಿರುದ್ಧ ಘಟನೆಗಳು ನಡೆದರೂ ಕೂಡ ಮನಸ್ಸಿನ ನೆಮ್ಮದಿಯು ಕೆಡಬಾರದೆನ್ನುವುದರ ಕಡೆಗೆ ಗಮನವಹಿಸಬೇಕು ಇದಕ್ಕೆ ಒಂದೇ ಒಂದು ಉಪಾಯವಿರುತ್ತದೆ ಅದೇನೆಂದರೆ ನನ್ನ ಇಚ್ಛೆಯನ್ನೇ ನಾನು ಇಲ್ಲದಂತೆ ಮಾಡುವುದು ಇಂಥದೊಂದು ವಸ್ತು ಪ್ರಾಪ್ತವಾಗಬೇಕು ಅಥವಾ ಇಂಥದೊಂದು ಘಟನೆ ನಡೆಯಬೇಕೆಂಬ ಬುದ್ಧಿಯನ್ನೇ ಹೊಂದಬಾರದು ಎಲ್ಲಿಯವರೆಗೂ ಆಸೆ ಇರುತ್ತದೆಯೋ ಅಲ್ಲಿಯವರೆಗೆ ಮನಸ್ಸಿನ ಸ್ವಸ್ಥತೆಯಿಂದ ನಾವು ದೂರವಿರುತ್ತೇವೆ ಎಂದು ತಿಳಿಯಬೇಕು ನಾವು ಮಹತ್ವಾಕಾಂಕ್ಷೆಗಳನ್ನು ಹೊಂದಲು ಅಡ್ಡಿಯಿಲ್ಲ ಆದರೆ ಅವುಗಳಿಂದ ನಮ್ಮ ಮನಸ್ಸಿಗೆ ದುಃಖವಾಗಬಾರದು ಭಗವಂತನ ಇಚ್ಛೆ ನನ್ನ ಇಚ್ಛೆ ಅನ್ನಬೇಕು ಹಾಗೂ ಅಭಿಮಾನ ಬಿಟ್ಟು ಕರ್ಮ ಮಾಡಬೇಕು ಪ್ರಯತ್ನ ಮಾಡಿದ ಮೇಲೆ ಏನು ಪ್ರಾಪ್ತವಾಗುತ್ತದೆಯೋ ಅದು ರಾಮನ ಇಚ್ಛೆಯಿಂದಲೇ ಪ್ರಾಪ್ತವಾಗಿದೆ ಎಂದು ತಿಳಿಯಬೇಕು ಕರ್ತೃತ್ವದ ಅಭಿಮಾನ ಬಿಟ್ಟರೆ ಮಾತ್ರ ಮನಸ್ಸಿಗೆ ನೆಮ್ಮದಿ ಲಭಿಸುತ್ತದೆ ನಡೆದು ಹೋದ ಉತ್ತಮ ಕೆಟ್ಟ ಘಟನೆಗಳನ್ನು ನೆನೆಸುತ್ತಿರುವುದರಿಂದಲೇ ಆನಂದದಲ್ಲಿ ಬಾಧೆ ಉಂಟಾಗುತ್ತದೆ ಅದರಂತೆ ನಾಳಿನ ಚಿಂತೆ ಮಾಡುತ್ತಿರುವುದರಿಂದಲೂ ಮನಸ್ಸಿನ ನೆಮ್ಮದಿಯಲ್ಲಿ ವ್ಯತ್ಯಯ ಉಂಟಾಗುತ್ತದೆ ಆಗುವುದೆಲ್ಲವೂ ಭಗವಂತನ ಇಚ್ಛೆಯಿಂದಲೇ ಆಗುತ್ತದೆಂದು ನಿಶ್ಚಯಿಸಿದ ಮೇಲೆ ಸುಮ್ಮನೆ ಏಕೆ ಚಿಂತೆ ಮಾಡಬೇಕು ದುಃಖ ಪಡುವುದು ಅಥವಾ ಪಡೆದಿರುವುದು ಮನಸ್ಸಿನ ಧರ್ಮವಾಗಿರುವುದರಿಂದ ಯಾವ ಮನುಷ್ಯನೂ ತನ್ನ ಮನಸ್ಸಿಗೆ ಯೋಗ್ಯ ಸಂಸ್ಕಾರಗಳನ್ನು ಕೊಟ್ಟಿರುತ್ತಾನೋ ಅವನು ಪ್ರತ್ಯಕ್ಷ ದುಃಖ ಅನುಭವಿಸುತ್ತಿರುವಾಗಲೂ ಆನಂದದಲ್ಲಿರುತ್ತಾನೆ ವಾರ್ಧಕ್ಯದಲ್ಲಂತೂ ಆನಂದ ಒಂದು ದೊಡ್ಡ ಶಕ್ತಿವರ್ಧಕ ಔಷಧವಾಗಿರುತ್ತದೆ ಯಾರಿಗೆ ನಾಮದ ಪ್ರೇಮವು ಪ್ರಾಪ್ತವಾಗಿರುತ್ತದೆಯೋ ಅವರಿಗೆ ಶರೀರದ ಯಾವುದೇ ಅವಸ್ಥೆಯಲ್ಲಿ ಆನಂದ ಪ್ರಾಪ್ತವಾಗುತ್ತದೆ ಯಾರಿಗೆ ಇಂಥ ಆನಂದ ಪ್ರಾಪ್ತವಾಗಿದೆಯೋ ಅವರಿಗೆ ರಾಮನ ಕೃಪೆಯು ಪ್ರಾಪ್ತವಾಗಿದೆ ಎಂದೇ ನಿಶ್ಚಿತವಾಗಿ ತಿಳಿಯಬೇಕು ಭಗವಂತನಿಗಾಗಿ ಒಂದೇ ದಾನವು ನಿಜವಾದದ್ದು ಅದೆಂದರೆ ಆತ್ಮದಾನವಾಗಿರುತ್ತದೆ ನಿರಂತರ ಭಗವಂತನ ನಾಮದಲ್ಲಿದ್ದು ದೇಹದ ವಿಸ್ಮರಣೆ ಹೊಂದುವುದೇ ಆತ್ಮದಾನದ ಸ್ವರೂಪವಾಗಿರುತ್ತದೆ ಇಂದಿನ ಮುಖ್ಯ ವಿಚಾರ ವಾಣಿಯಿಂದ ನಾಮ ತೆಗೆದುಕೊಳ್ಳಬೇಕು ಮನಸ್ಸಿನಿಂದ ಸ್ಮರಣೆ ಮಾಡಬೇಕು ಹಾಗೂ ಇವೆರಡರ ಸಾಮರಸ್ಯವಿರಬೇಕು ಸದ್ಗುರುನಾಥ ಮಹಾರಾಜ್ ಕೀ ಜೈ 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 ರಘುವೀರ ಸಮರ್ಥ Mm-hmm.